ಗೈಸ್ ಈಗ ನೀವು ನೋಡ್ತಾ ಇರ್ಬೋದು ಕುಂದಾಪುರ ಹತ್ರ ಇರೋದಂತ ಒಂದು ಪ್ಲೇಸಿಗೆ ನಾವು ಬಂದಿದ್ದೀವಿ. ಇದೊಂದು ಪ್ರೈವೇಟ್ ಐಲ್ಯಾಂಡ್ ತರ ಇದೆ. ಇದು ನಮ್ಮ ಗೊತ್ತಿರೋ ಫ್ರೆಂಡ್ ಅವ್ರ ಮನೆ ಹತ್ರ ಅವ್ರ ದೋಣಿಲೇ ನಾವು ಬಂದಿದ್ದು. ಈಗ ನೀವು ನೋಡ್ತಾ ಇರ್ಬೋದು ನನ್ನಿಂದ ಒಂದು ಜಾಗ ಇದೆ ನೋಡಿ, ಅದು ಈ ತರ ಹಿಂಗೆ ಈಗ ಏನು ಅಗ್ಲ ಕಾಣ್ತಾ ಇದೆ, ಅದು ಬರೀ 800 meters ಅಷ್ಟೇ ಇದೆ. ಬಟ್ ಇದೇ ಸೈಜ್ ಅಲ್ಲೇ ಉದ್ದಕ್ಕೆ ಒಂದು 16-17 kilometers ಸೇಮ್ ಹಿಂಗೆ ಉದ್ದಕ್ಕೆ ಹೋಗಿದೆ. ಅದೇ ನೋಡಿ ಸ್ಪೇಸ್ ನೋಡ್ತಾ ಇದ್ರೆ ನಿಮ್ಗೆ ಇಷ್ಟೇ ಕಾಣೋದು, ಬಟ್ ಅದ್ರೊಳಗಡೆ ಹೋದ್ರೆ ಅದೊಂದು ಹಳ್ಳಿನೇ ಇದೆ. ಅಲ್ಲಿ ಅಲ್ಲಿ ಜನರು ಕೂಡ ವಾಸ ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಸುಮಾರು ಒಂದು 300 ಇರ್ಬೋದು ಅಲ್ಲಿ. ಅಲ್ಲಿ ಒಂಚೂರು ಕ್ಯಾಮ್ರಾ ಈ ಕಡೆ ನೋಡಿ, ಅಲ್ಲಿ ನೋಡ್ತಾ ಇರ್ಬೋದು ನೀವು ಜನಗಳಿದಾರೆ ಅಲ್ಲಿ, ಅವರೆಲ್ಲ ಅಲ್ಲಿನ ಹಳ್ಳಿ ಜನನೇ. ಅವರು ಅಲ್ಲಿ ಬಂದು ಮೀನು ಹಿಡಿಯಕ್ಕೆ ಅಂದ್ಬಿಟ್ಟು ಬರ್ತಾ ಇದ್ದಾರೆ. ಮೀನು ಹಿಡಿಯಕ್ಕೆ ಅಥವಾ ಅವ್ರದ್ದೇನೋ ಒಂದು ಪರ್ಸನಲ್ ಥಿಂಗ್ಸು, ಬಟ್ಟೆ ತೊಳೆಯಕ್ಕೆ ಇರ್ಬೋದು, ಈ ಥರ ಏನೋ ಒಂದು ಥಿಂಗ್ಸಿಗೆ ಬರ್ತಾ ಇರ್ಬೋದು. ಸದ್ಯಕ್ಕೆ ನಾವು ಇಲ್ಲಿ ಬಂದಿರೋದು ಏನಕ್ಕೆ ಅಂತ ಹೇಳಿದ್ರೆ, ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಒಂದು ಟ್ರಿಪ್ ಅಂತ ಬಂದ್ವಿ ನಮ್ಮ ಫ್ರೆಂಡ್ ಅವರು ನಮ್ಮ ಕೊಲ್ಲಿಗೆ ಅವ್ರ ಫ್ರೆಂಡ್ ಮನೆ ಅವ್ರ ಮನೆಗೆ. ಬಟ್ ಇಲ್ಲಿ ಒಳ್ಳೆ ನೇಚರ್ ಹೆಂಗಿದೆ ಅಂತ ಹೇಳಿದ್ರೆ ನಿಜವಾಗ್ಲು ಆಸಮ್. ಇದೊಂಥರ ಪ್ರೈವೇಟ್ ಐಲ್ಯಾಂಡ್ ಥರನೇ ಇದೆ. ಒಳ್ಳೆ ಏನಾದ್ರು ಇವಾಗ ನೋಡಿ ಈ ಕಡೆ ಹೋಗ್ಬೋದು, ಅಲ್ಲಿ ನೋಡಿ ಅಲ್ಲಿ ಕಾಣ್ತಾ ಇದೆ ಎರಡು ದೊಡ್ಡ ದೊಡ್ಡ ಶಿಪ್ಗಳು. ಅಲ್ಲಿ ನೀವು ಸ್ವಲ್ಪ ಝೂಮ್ ಮಾಡಿಸಿ ಅಲ್ಲಿ ಕಾಣ್ತಾ ಇರ್ಬೋದು ಎರಡು ದೊಡ್ಡ ದೊಡ್ಡ ಶಿಪ್ಗಳು ಅವೆರಡು. ಅದು ಇವಾಗ ಏನಾದ್ರು ನಿಮಗೆ ಆಯಿಲ್ ಎಲ್ಲ ನಿಮಗೆ ಸಪ್ಲೈ ಮಾಡ್ತಾರೆ ಗೊತ್ತಾ, ಬೇರೆ ಬೇರೆ ಮುಂಬೈಗೆ ಎಲ್ಲ ಕಡೆಗೂ ಆಯಿಲ್ ಟ್ಯಾಂಕರ್ ಥರ ಆ ಥರ ವರ್ಕ್ ಮಾಡುತ್ತೆ ಅದು. ಸೊ ಈ ಸಮುದ್ರ ತೀರ ನೀವು ಈ ಕಡೆ ನೋಡ್ಬೋದು, ಇವಾಗ ಸನ್ಸೆಟ್ ಆಗುವಂಥ ಟೈಮು ಈಗ ನೋಡ್ಬೋದು. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನೀವು ಸನ್ಸೆಟ್ ಕೂಡ ನೀವು ಇಲ್ಲಿ ಎಂಜಾಯ್ ಮಾಡ್ಬೋದು.